ಇಂಥ ಪರಿಸ್ಥಿತಿಯಲ್ಲಿ ಯಾರಾದರೂ ಒಬ್ಬರು ತ್ಯಾಗ ಮಾಡಲೇಬೇಕು. ಸೀತಮ್ಮನವರು ತಮ್ಮ ಸೊಸೆನ ಬಿಟ್ಕೊಟ್ರೆ ಮಾತ್ರ ಸತ್ಯ ಟ್ರೈನಿಂಗ್ ಹೋಗಕ್ಕೆ ಸಾಧ್ಯ. ಆದರೆ ನೀನೆ ಬಿಟ್ಕೊಟ್ಬಿಟ್ರೆ ಈ ಮನೆ ಇಷ್ಟು ದಿನ ಹೇಗೆ ನಡ್ಕೊಂಡು ಹೋಗ್ತಿತ್ತೋ ಇನ್ನು ಮುಂದೇನು ಹಾಗೆ ನಡೆಯುತ್ತೆ ಅಲ್ವಾ? ತ್ಯಾಗನ ನೀನೆ ಯಾಕೆ ಮಾಡಬಾರದು ಸತ್ಯ? ಪೊಲೀಸ್ ಆಫೀಸರ್ ಆಗಬೇಕು ಅನ್ನೋ ನಿನ್ನ ಕನಸನ್ನ ಆಸೆನ ನೀನೆ ಯಾಕೆ ಬಿಟ್ಕೊಡಬಾರದು? ನಿಜ ಹೇಳಬೇಕು ಅಂದ್ರೆ ನನಗೆ ಯಾವತ್ತೂ ಅತ್ತೆ ವಿರುದ್ಧವಾಗಿ ನಡ್ಕೋಬೇಕು ಅನ್ನೋ ಯೋಚನೆ ಇಲ್ಲ ಅಮ್ಮ. ಆದರೆ ಇದು ನನ್ನ ಕನಸು. ಚಿಕ್ಕ ವಯಸ್ಸಿಂದ ನಾನು ಇದಕ್ಕೆ ಹಾತೊರೆದಿದ್ದೀನಿ. ಆದರೆ ನನ್ನ ಪರಿಸ್ಥಿತಿಗಳು ಯಾವಾಗಲೂ ನನ್ನ ವಿದ್ಯಾಭ್ಯಾಸಕ್ಕೆ ವಿರುದ್ಧವಾಗೇ ಇರ್ತಿತ್ತು. ನನ್ನ ಕನಸುಗಳನ್ನು ನಾನೇ ಸಾಯಿಸ್ಕೊಂಡ್ಬಿಟ್ಟಿದ್ದೆ ಅಮ್ಮ. ಆದರೆ ಈಗ ನನ್ನ ಗಂಡ ಅತ್ತೆ ಬೆಂಬಲಿಸ್ತಾ ಇದ್ದಾರೆ. ಮತ್ತೆ ನನ್ನ ಕನಸು ಕಾಣೋದಕ್ಕೆ ಶುರು ಮಾಡಿದ್ದೀನಿ. ಕಾರ್ತಿಕ್ ಮುಂದಕ್ಕೆ ಓದೋದಕ್ಕೆ ಸಹಾಯ ಮಾಡ್ದ. ಇನ್ನು ಅತ್ತೆ ನನ್ನ ಕೈ ಏಟಾಗ್ಬಿಟ್ಟಿತ್ತಮ್ಮ. ಅವರೇ ಬಂದು ಪರೀಕ್ಷೆ ಬರೆದ್ಕೊಟ್ರು. ಆಗಲೇ ಅಲ್ಲ ಅಮ್ಮ, ಸತ್ತು ಹೋಗಿದ್ದ ನನ್ನ ಕನಸು ಮತ್ತೆ ಜೀವ ಪಡ್ಕೊಂಡಿತ್ತು. ನೋಡಿದ್ಯಾಮ್ಮ, ತಪ್ಪೆಲ್ಲ ನಿಂದೆ. ಸತ್ಯನ ಓದಕ್ಕೆ ಸಪೋರ್ಟ್ ಮಾಡಿದೆ, ದೊಡ್ಡ ತಪ್ಪಾಯ್ತೀಗ. ಆದರೆ ಅತ್ತೆ ಇಷ್ಟ ಇಲ್ಲ ಅಂದರೆ ನಾನು ಖಂಡಿತ ಅವ್ರ ಮಾತನ್ನು ಮೀರಲ್ಲ. ಆದರೆ ನನ್ನ ಒಳಗಡೆ ಒಂದು ಪಶ್ಚಾತ್ತಾಪ ಉಳಿದೋಗುತ್ತಲ್ವಮ್ಮ. ಏನೇ ಸಾಧಿಸ್ಬೇಕಂದ್ರೂ ಅವಕಾಶ ಮುಖ್ಯ ಅಲ್ವಾ? ಆ ಅವಕಾಶನೇ ಸಿಗಲಿಲ್ಲ ಅಂದರೆ ನಾವು ಯಾರು ಏನು ಮಾಡೋದಕ್ಕಾಗಲ್ಲ. ಈಗ ಅಂತ ಒಂದು ಅವಕಾಶ ನನಗೆ ಸಿಕ್ಕಿದೆ ಅಮ್ಮ. ಕೈಗೆ ಬಂದಿದ್ದ ಅವಕಾಶನ ಕಳ್ಕೊಂಡ್ಬಿಟ್ನಲ್ಲ ಅನ್ನೋ ಪಶ್ಚಾತ್ತಾಪ ನನಗಾಗತ್ತೆ ಅಲ್ವಾ? ನನ್ನ ಒಳಗಿದ್ದಾಳಲ್ವಾ ಸತ್ಯ, ಅವಳಿಗೆ ನಾನು ಮೋಸ ಮಾಡ್ದಂಗೆ ಆಗಲ್ವಾ? ಅವಳಿಗೆ ನಾನು ಏನು ಉತ್ತರ ಕೊಡಲಿ ಅಮ್ಮ? ನೀನು ಹೇಳ್ತಿರೋದೆಲ್ಲ ಸರಿ ನಮ್ಮ ಸತ್ಯ, ಆದರೆ ನೀನು ಮಾಡಕ್ಕೆ ಹೊರಟಿರೋ ಕೆಲಸದಲ್ಲಿರೋ ರಿಸ್ಕನ್ನು ನೋಡಿ ಅಲ್ವಾ ನಿಮ್ಮ ಅತ್ತೆ ಇದಕ್ಕೆ ಹೋಗೋದು ಬೇಡ ಅಂತ ಹೇಳ್ತಿರೋದು? ಅವ್ರ ಮನಸ್ಸಿಗೆ ನೋವು ಕೊಟ್ಟು ಈ ಕೆಲಸನ ನೀನು ಮಾಡಬೇಕಾ? ಖಂಡಿತ ಇಲ್ಲ. ಹಾಗಾದ್ರೆ ಪೊಲೀಸ್ ಆಫೀಸರ್ ಆಗೋ ನಿನ್ನ ಆಸೆನ ಬಿಟ್ಬಿಡು. ಹೇಳಮ್ಮ ಸತ್ಯ, ಏನು ನಿನ್ನ ನಿರ್ಧಾರ? ನಾನು ಪೊಲೀಸ್ ಆಗಲ್ಲ. ಅತ್ತೆ ಮನಸ್ಸಿಗೆ ನೋವು ಮಾಡೋಕ್ಕೆ ನನಗಿಷ್ಟ ಇಲ್ಲ. ಇವತ್ತೇ ಕೊನೆ. ಈ ವಿಚಾರದ ಬಗ್ಗೆ ನಾನಿನ್ ಯಾವತ್ತೂ ಮಾತಾಡಲ್ಲ. ಗುಡ್, ವೆರಿ ಗುಡ್. ಸೀತಮ್ಮ,
ನೀವು ಹೇಳ್ಕೊಟ್ಟ ಹಾಗೆ ಎಲ್ಲ ಹೇಳಿದ್ನ ಎಲ್ಲ ಪಾಯಿಂಟ್ಸ್ ಕವರ್ ಆಯ್ತು ತಾನೆ So proud of you, Satya. ಕೋಟೆ ಮನೆ ಸೊಸೆ ಅಂದ್ರೆ ಹೀಗೆ ಇರಬೇಕು. ಸೊಸೆ ಆಯ್ಕೆ ವಿಚಾರದಲ್ಲಿ ನಮ್ಮ ಸೀತಮ್ಮ ತುಂಬಾ ಒಳ್ಳೆ ಕೆಲಸನೆ ಮಾಡಿದ್ದಾರೆ. ಅಖಿಲ ಅವರೇ, ಏನ್ ಹೇಳ್ತಿದ್ದೀರಾ ನೀವು? ನೋಡಿದ್ರ ಸೀತಮ್ಮ, ನಿಮ್ ಸೊಸೆ ಇನ್ನೊಂದ್ಸಲ ನಿಮಗೋಸ್ಕರ ತನ್ನ ಕನಸನ್ನ ತ್ಯಾಗ ಮಾಡಿದಾಳೆ. ಇದೇ ತಾನೇ ನಿಮಗ್ ಬೇಕಾಗಿದ್ದು. ಇಷ್ಟೊತ್ತು ಸೀತಮ್ಮನ ಸೊಸೆನ ಪರೀಕ್ಷೆ ಮಾಡ್ತಾ ಇದ್ದೆ. ದುರದೃಷ್ಟ, ಈ ಪರೀಕ್ಷೆಯಲ್ಲಿ ಸತ್ಯ ಪಾಸ್ ಆಗ್ಬಿಟ್ಲು ಸೀತಮ್ಮ. ಅಖಿಲ ಅವರೇ, ನೀವು ಮೊದಲನೇ ಸರ್ತಿ ಸತ್ಯ ಪೊಲೀಸ್ ಆಗ್ತೀನಿ ಅಂತ ಹಠ ಹಿಡಿತಿದ್ದಾಳೆ ಅಂತ ಹೇಳಿದಾಗ ನನಗೆ ತುಂಬಾ ಆಶ್ಚರ್ಯ ಆಯ್ತು. ಯಾಕಪ್ಪ ಈಗಿನ ಮಕ್ಕಳು ಹೀಗೆ ತಂದೆ ತಾಯಿನ ಧಿಕ್ಕರಿಸೋದೆ ಜೀವನ ಅಂತ ಅನ್ಕೊಂಡಿದಾರಾ ಅಂತೆಲ್ಲ ಯೋಚನೆ ಮಾಡಿದೆ. ಅದಕ್ಕೆ ಒಂದ್ಸತಿ ಸತ್ಯನ್ನ ನೋಡಿ ಮಾತಾಡ್ಸ ಹೋಗೋಣ, ಅವಳ ಮನಸ್ಸಲ್ಲಿ ಏನ್ ಓಡ್ತಿದೆ ಅನ್ನೋದನ್ನ ತಿಳ್ಕೊಂಡು ಹೋಗೋಣ ಅಂತ ಬಂದೆ. ಆದ್ರೆ ಈ ನಿಮ್ಮ ಸತ್ಯ ನನ್ನನ್ನು ಗೆದ್ದು ಬಿಟ್ಲು ಸೀತಮ್ಮ. ಎಲ್ಲರಿಗೂ ಇಂಥ ಸೊಸೆ ಸಿಗಲ್ಲ. ತುಂಬಾ ಅದೃಷ್ಟ ಮಾಡಿರೋ ನನ್ನಂತ ನಿಮ್ಮಂತವ್ರಿಗೆ ಮಾತ್ರ ಇಂಥ ಅದ್ಭುತವಾದ ಸೊಸೆ ಸಿಗ್ತಾಳೆ. ಈಗಿನ ಕಾಲದ ಒಬ್ಬ ಸೊಸೆ ತನ್ನ ಕುಟುಂಬದ ಸ್ವಾಸ್ಥ್ಯಕ್ಕೋಸ್ಕರ, ತನ್ನ ಅತ್ತೆಗೋಸ್ಕರ ತನ್ನ ಕನಸನ್ನೇ ಬಿಟ್ಟು ಕೊಡೋದಕ್ಕೆ, ತ್ಯಾಗ ಮಾಡೋದಕ್ಕೆ ಸಿದ್ಧವಾಗಿದ್ದಾಳೆ ಅಂತಂದ್ರೆ, ಅತ್ತೆಯರಾಗಿ ನಾವು ಸ್ವಲ್ಪ ಬದಲಾಗಬೇಕು ಅಂತ ನಿಮ್ಗನ್ಸಲ್ವಾ ಸೀತಮ್ಮ? ಅಲ್ಲ ಅಖಿಲ ಅವರೇ, ಏನ್ ಹೇಳ್ತಿದ್ದೀರಾ? ನಾನು ಅಷ್ಟೆಲ್ಲ ಹೇಳದ್ಮೇಲೂ ಇವಳು ಮನೆಯಲ್ಲೇ ಆರಾಮಾಗಿರ್ಬಹುದಲ್ಲ. ಆರಾಮನ? ಯಾವ್ದು ಆರಾಮ ಸೀತಮ್ಮ? ನಿಮಗೆ ಮನೆ, ಮಕ್ಕಳು, ದೇವ್ರು, ದಿಂಡ್ರು ಅಂತ ಇರೋದು ಆರಾಮ. ನನಗೆ ಬಿಸ್ನೆಸ್ಸು, ಕಂಪನಿ, ವ್ಯವಹಾರ ಅಂತ ಎಲ್ಲ ಜವಾಬ್ದಾರಿನೂ ಹೆಗಲ ಮೇಲೆ ಹೊತ್ಕೊಂಡು ತಿರುಗೋದು ಆರಾಮ. ಸತ್ಯನಿಗೆ ಒಬ್ಬ ದಕ್ಷ ಪೊಲೀಸ್ ಅಧಿಕಾರಿಯಾಗಿ ಸಮಾಜ ಸೇವೆ ಮಾಡ್ತಾ ಕಾನೂನು ನಿಯಮನ ಪಾಲಿಸಬೇಕು ಅನ್ನೋದು ಆರಾಮ. ಈ ಎಲ್ಲ ಆರಾಮಗಳು ಕೂಡ ಬೇರೆ ಬೇರೆ ಸೀತಮ್ಮ. ಹೌದಕ್ಕ, ಎಷ್ಟು ದಿನ ಸತ್ಯ ಹೇಗೆ ಅಂತ ನೀನ್ ನೋಡಿಲ್ವಾ? ಇಂಥ ಟೈಮಲ್ಲಿ ನೀನು ಅವಳು ಕೈ ಹಿಡಿಬೇಕು ಅಕ್ಕ. ಅವಳ ಕನಸಿಗೆ ನೀನೇ ಬೆಂಬಲವಾಗಿ ನಿಲ್ಲಬೇಕು ಅಕ್ಕ. ಅತ್ತೆ ಆದವಳು ಸೊಸೆಗೆ ಎರಡನೇ ತಾಯಿನೇ. ನಾವು ಸೊಸೆಗೆ ತಾಯಿ ಆಗದೆ ನೀನು ಮಾತ್ರ ನಮ್ಮ ಮಗಳಾಗಿರು ಅಂತ ಆಸೆ ಪಡೋದು ಸ್ವಾರ್ಥ ಅಲ್ವಾ? ಸೀತಮ್ಮ, ಆಗಿನ ಕಾಲಕ್ಕೆ ನೀವು ಬಹಳ ಚೆನ್ನಾಗಿ ಓದ್ಕೊಂಡಿದ್ರಿ. ನಿಮ್ಮ ಅತ್ತೆ ನಿಮಗೇನಾದರೂ ಸ್ವಲ್ಪನಾದರೂ ಬೆಂಬಲ ಕೊಟ್ಟಿದ್ದಿದ್ರೆ ರಾಯರ ಜೊತೆ ಸೇರಿಕೊಂಡು ಕಂಪನಿಯ ವ್ಯವಹಾರಕ್ಕೆ ನೀವು ಹೆಗಲು ಕೊಟ್ಟು ಚೆನ್ನಾಗಿ ಅವ್ರ ಸಮಕ್ಕ ಮುಂದುವರಿಸ್ಕೊಂಡು ಹೋಗ್ತಾ ಇದ್ರಿ. ನಿಮ್ಮ ಮನಸ್ಸಿನಲ್ಲಿ ಆ ಥರದ ಒಂದು ಆಸೆ ಇತ್ತು ಅಲ್ವಾ? ನನಗೆ ನನ್ನ ಗಂಡ ಮತ್ತು ಅತ್ತೆಯ ಸಪೋರ್ಟ್ ಇದ್ದಿದ್ರಿಂದ ಮಾತ್ರನೇ ನನ್ನ ಕನಸಿನ ಕೆಲಸನ ನಾನು ಸಮರ್ಥವಾಗಿ ನಿಭಾಯಿಸ್ಕೊಂಡು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯ ಆಗಿದ್ದು ಮತ್ತು ಅರಸನಕೋಟೆ, ಅಖಿಲಾಂಡೇಶ್ವರಿ ಅಂತ ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿತ್ತು. ಹಾಗೆ ನಿಮ್ಮ ಸಪೋರ್ಟ್ ಏನಾದರೂ ಸತ್ಯನಿಗೆ ಸಿಕ್ಬಿಟ್ರೆ ಕೀರ್ತಿಯ ಜೊತೆಗೆ ಕಂಟಕನೂ ಬಂದೇ ಬರುತ್ತೆ. ನಿಮ್ಮ ಮನೆಯಲ್ಲಿ ಒಂದು ಜೀವ ತೆಗೆದುಕೊಳ್ಳುವಷ್ಟು ತೀವ್ರ ಘಟನೆಗಳಾಗಬಹುದು. ಹಾಗಾಗಿ ನಿಮ್ಮ ಎಚ್ಚರದಲ್ಲಿ ನೀವು ಇರೋದು ಒಳ್ಳೆಯದು.
कारण नानिवर्गे हेगे हेळ्ळि सीतम्म सत्य बुद्धिवंते धैर्यवंते अंदुकोंडिद्दन्न साधिसि तोरिसुवंत जाण्मे अवळिगिदे रेक्के बिच्चि आकाशदल्लि एत्तरक्के हारबेकाद हक्कि अवळु पंजरदल्लि बंधिसि इडबेडि अवळन्न आंटी निजवाग्लू सखत्त हेळिद्रि ನಿಮ್ಮ ಕೋಟೆ ಮನೆಯ ಹೆಸರು ಪ್ರತಿ ಮನೆಯಲ್ಲೂ ರಾರಾಜಿಸೋ ಹಾಗೆ ಈ ಹುಡುಗಿ ಮಾಡ್ತಾಳೆ ಅನ್ನೋ ನಂಬಿಕೆ ನನಗಿದೆ ಇಂಥವಳು ನನ್ನ ಸೊಸೆ ಅಂತ ನೀವು ಹೆಮ್ಮೆಯಿಂದ ಹೇಳ್ಕೊಳ್ಳೋ ತರ ಇವಳು ಮಾಡೇ ಮಾಡ್ತಾಳೆ ಇಲ್ಲ ಅಖಿಲ ಅವರೇ ಇದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ಇಷ್ಟೆಲ್ಲ ಹೇಳಿದ ಮೇಲೂ ಯಾಕೆ ಒಪ್ತಿಲ್ಲ ಸೀತಮ್ಮನವರೇ ಅಮ್ಮ ಪರವಾಗಿಲ್ಲ ಅತ್ತೆಗೆ ಇಷ್ಟ ಅಲ್ಲ ಅಂದ್ರೆ ಬೇಡ ಪರವಾಗಿಲ್ಲ ಅದೇ ಯಾಕೆ ಅಲ್ಲ ಒಬ್ಬ ಯಶಸ್ವಿ ಗಂಡಿನ ಹಿಂದೆ ಹೆಣ್ಣು ಇದ್ದೇ ಇರ್ತಾಳೆ ಅನ್ನೋ ಮಾತಿದೆ ಹಾಗೆ ಒಬ್ಬ ಯಶಸ್ವಿ ಹೆಣ್ಣಿನ ಹಿಂದೆ ಅವಳ ಗಂಡ ಅತ್ತೆ ಮಾವ ಇಡಿ ಕುಟುಂಬ ಇದೆ ಅನ್ನೋದು ಇನ್ನೊಂದಸಲ ಸಾಬೀತಾಗುತ್ತೆ ಸೀತಮ್ಮನವರೇ ನೀವು ತಿಳಿದವರು ನಿಮಗೆ ನಾನು ಇದನ್ನೆಲ್ಲ ಹೇಳಬೇಕಾ ಪ್ಲೀಸ್ ದೊಡ್ಡಮ್ಮ ಹಾಗೆಲ್ಲ ಹೇಳಬೇಡಿ ಒಪ್ಪಿಕೊಂಡ್ಬಿಡಿ ದೊಡ್ಡಮ್ಮ ಸೀತಮ್ಮ ಎಲ್ಲರಿಗೂ ಸಿಗೋ ಅವಕಾಶ ಅಲ್ಲ ಇದು ನೀವು ಒಪ್ಪಿಗೆ ಕೊಟ್ರೆ ಸತ್ಯ ಒಬ್ಬ ಸಮರ್ಥ ದಕ್ಷ ಪೊಲೀಸ್ ಅಧಿಕಾರಿ ಆಗ್ತಾಳೆ ಒಂದೇ ಒಂದ್ಸಲ ನಿಮ್ಮ ಸೊಸೆ ಅಲ್ಲ ನಿಮ್ಮ ಮಗಳ ಪರವಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಸೀತಮ್ಮ ನಿಮ್ಮಲ್ಲೇನೋ ಗಾಬರಿ ಇದೆ ಆತಂಕ ಇದೆ ಭಯ ಇದೆ ಅದೇನು ಅಂತ ಬಾಯಿಬಿಟ್ಟು ಹೇಳಿದ್ರೆ ಮಾತ್ರ ಈವತ್ತಿನ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಇಲ್ಲ ಆ ಕಾರಣನ ನಾನು ಯಾರಿಗೂ ಹೇಳಕ್ಕೆ ಆಗಲ್ಲ ಅಖಿಲ್ ಅವರೇ ಮನಸಲ್ಲೇ ಇಟ್ಕೊಂಡು ನಾನು ನನ್ನ ಯಜಮಾನರು ಕೊರುತ್ತಾ ಇದೀನಿ ಆ ಕಾರಣ ನಮ್ಮ ಮನಸ್ಸನ್ನ ಸುಡ್ತಾ ಇದೆ ಕಾರಣ ಏನು ಕಾರಣ ಅವಳಿಗೆ ಕಂಟಕ ಇದೆ ಅಖಿಲ್ ಅವರೇ ಅವಳ ಪ್ರಾಣಕ್ಕೆ ಅಪಾಯ ಇದೆ ಹಾಗಂತ ನಮ್ಮ ಗುರುಗಳು ಹೇಳಿದ್ದಾರೆ ಜೀವ ಕಪಾಯ ಇದೆ ಅಂತ ಹೇಳಿದ್ಮೇಲೆ ನಾನು ಹೇಗೆ ಇವಳನ್ನ ಕೆಲಸಕ್ಕೆ ಕಳಿಸಿ ಅತ್ತೆ ಇದಕ್ಕೆ ನಾ ನೀವು ನನಗೆ ಕೆಲಸಕ್ಕೆ ಹೋಗೋದು ಬೇಡ ಅಂತ ಹೇಳ್ತಿರೋದು ಯಾಕತ್ತೆ ಯಾಕೆ ಇದನ್ನೆಲ್ಲ ಒಬ್ಬರೇ ಮನಸ್ಸಲ್ಲಿ ಇಟ್ಕೊಂಡು ಸಂಕಟ ಪಡ್ತಿದ್ರಿ ಮತ್ತಷ್ಟು ನಿಮಗೆ ನೋವು ಕೊಡೋ ಉದ್ದೇಶ ನಂದಾಗಿರಲಿಲ್ಲ ಸತ್ಯ ಸೀತಮ್ಮ ಸಮಾಧಾನ ಮಾಡ್ಕೊಳ್ಳಿ ದೈವ ನಿಯಮದ ಮುಂದೆ ನಾವೆಲ್ಲ ಯಾರು ಹೇಳಿ ಅಲ್ಲ ಈಗ ಸತ್ಯನಿಗೆ ಕಂಟಕ ಇದೆ ಅನ್ನೋದಾದ್ರೆ ಅವಳು ಟ್ರೈನಿಂಗಿಗೆ ಹೋದಾಗಲೇ ಅಥವಾ ಪೊಲೀಸ್ ಆಫೀಸರ್ ಆದರೆ ಮಾತ್ರ ಕಂಟಕ ಬರುತ್ತೆ ಅಂತ ಯಾಕೆ ಅನ್ಕೋತೀರಿ ಅವಳು ಮನೆಯಲ್ಲೇ ಇದ್ದಾಗಲೂ ಕೂಡ ಕಂಟಕ ಬರ್ಬೋದಲ್ಲ ಎಲ್ಲೇ ಇದ್ರೂ ಏನು ಬೇಕಾದರೂ ಆಗ್ಬೋದು ತಾನೆ ಅಯ್ಯೋ ದಯವಿಟ್ಟು ಹಾಗೆ ಹೇಳಬೇಡಿ ಅದನ್ನು ಕೇಳೋ ಶಕ್ತಿ ನನಗಿಲ್ಲ ರೋಡ್ಗೆ ಹೋದರೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಹೆದರ್ಕೊಂಡು ರೋಡ್ಗೆ ಹೋಗದೆ ಹಾಗೆ ಉಳ್ಕೊಂಬಿಡೋಕ್ಕಾಗುತ್ತಾ ಎಚ್ಚರಿಕೆಯಿಂದ ಡ್ರೈವಿಂಗ್ ಮಾಡಬೇಕಾಗತ್ತೆ ಅಷ್ಟೇ ಹಾಗೆ ಸತ್ಯ ಮಾಡಕ್ ಹೊರಟಿರೋ ಕೆಲಸದಲ್ಲಿ ರಿಸ್ಕ್ ಇದೆ ಅಂತ ಗೊತ್ತಿದ್ದು ಅವಳನ್ನ ಎಚ್ಚರಿಕೆಯಿಂದ ಇರಮ್ಮ ಜಾಗೃತಳಾಗಿ ಇರಮ್ಮ ಅಂತ ಎಚ್ಚರಿಸ್ಬೇಕೆ ಹೊರತು ಅವಳನ್ನ ತಡೆಯೋದು ಸರಿಯಲ್ಲ ಈಗ ಆ ಗುರುಗಳು ಕಂಟಕ ಇದೆ ಅಂತ ಹೇಳಿದ್ದಾರೆ ಹೊರತು ಅದಕ್ಕೆ ಪರಿಹಾರ ಇಲ್ಲ ಅಂತ ಹೇಳಿಲ್ವಲ್ಲ
ಅಖಿಲ ಅವರು ಹೇಳ್ತಾ ಇರೋದು ಸತ್ಯ ಅನ್ಸುತ್ತೆ ಸೀತಮ್ಮ. ಅಪಾಯ ಅನ್ನೋದು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಬರಬಹುದು. ಅದನ್ನ ನಾವು ಎದುರಿಸಿ ನಿಲ್ಬೇಕೆ ಹೊರತು ಹೇಡಿಗಳಾಗಿರಬಾರ್ದು. ಸರಿಯಾಗಿ ಹೇಳಿದ್ರಿ ಗಿರಿಜಮ್ಮನವರೇ. ಈ ಜ್ಯೋತಿಷ್ಯ ಜಾತಕ ಎಲ್ಲದಕ್ಕಿಂತ ಮೇಲಿಂದು ಮಹತ್ವದ್ದು ಮುಖ್ಯವಾದ್ದು ದೇವರ ಅನುಗ್ರಹ. ದೈವ ಬಲ ನಮ್ಮ ಜೊತೆಲಿ ಇದ್ರೆ ನಾವು ಬೆಂಕಿ ಮಳೆ ಸುರಿದ್ರೂ ಕೂಡ ಅದರಿಂದ ಪಾರಾಗಿ ಬಂದು ಬಿಡ್ಬೋದು. ಅದಲ್ಲದೆ ಸುಮ್ಮನೆ ಹೇಳಿದಾರ, ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಅಂತ. ದೇವ್ರ ಅನುಗ್ರಹ, ದೇವ್ರು ನಮ್ಮ ಜೊತೆ ಇದ್ದು ಬಿಟ್ರೆ ಯಾವ ಕಂಟಕನೂ ನಮ್ಮನ್ನು ಬಾಧಿಸೋದಿಲ್ಲ. ಸೀತಮ್ಮನವರೇ, ಒಂದು ಉದಾಹರಣೆಯಾಗಿ ಹೇಳ್ತೀನಿ. ಭಕ್ತ ಪ್ರಹ್ಲಾದನ ಕಥೆಯಲ್ಲಿ ಆ ನಾರಾಯಣ ಪ್ರಹ್ಲಾದನ್ನ ಅದೆಷ್ಟು ಸಲ ಪರೀಕ್ಷೆ ಮಾಡ್ತಾನೆ, ಹಿರಣ್ಯಕಶಿಪು ಅದೆಷ್ಟು ಸಲ ಅವನನ್ನು ಸಾವಿನ ದವಡೆಗೆ ತಳ್ತಾನೆ, ಆದರೂ ಎಲ್ಲ ಕಂಟಕಗಳನ್ನು ಪಾರ್ ಮಾಡಿಕೊಂಡು ಪ್ರಹ್ಲಾದ ಉಳಿತಾನೆ ಅಲ್ವಾ. ಆ ದೈವಾನುಗ್ರಹ ಇದ್ರೆ ಎಲ್ಲ ಕಂಟಕನೂ ಪರಿಹಾರ ಆಗುತ್ತೆ ಅಲ್ವಾ. ಕಂಟಕ ತರೋನು ಅವನೇ, ಅದಕ್ಕೆ ಪರಿಹಾರ ಕೊಡೋನು ಅವನೇ. ಆ ಭಗವಂತ ಎಲ್ರಿಗಿಂತ ದೊಡ್ಡೋನು ಸೀತಮ್ಮನವರೇ. ಈ ಕಾರಣಕ್ಕೆ ನಿಮ್ಮ ಸೊಸೆ ಸತ್ಯನ್ನ ಕಟ್ಟಾಕ್ಬಿಡಿ. ಇದ್ರ ಮೇಲೆ ನಿಮ್ಮ ಇಷ್ಟ. ಪೊಲೀಸ್ ಆಗ್ತೇನೆ ಹುಡುಗಿ. ಯಾವಾಗ್ಲೂ ಹೀಗೆ ಮಾತಾಡೋರು. ಇವತ್ ನಿಮ್ಮಲ್ಲಿ ನನ್ನ ಅಪ್ಪನ್ ನೋಡ್ದೆ ಅಮ್ಮ. ಈ ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಯಾಕಮ್ಮ ಹೇಳ್ತೀಯ. ಸತ್ಯ, ನಮ್ಮ ಇಂಡಿಯನ್ ಪೊಲೀಸ್ ಸರ್ವಿಸ್ನಲ್ಲಿ ಎಂತೆಂಥ ಮಹಿಳೆಯರ ಹೆಸರು ಈಗಲೂ ಅಜರಾಮರವಾಗಿ ನಿಂತಿದೆ ಗೊತ್ತಾ? ದ ಫಸ್ಟ್ IPS ಆಫೀಸರ್, ಮಹಿಳಾ ಆಫೀಸರ್ ಇನ್ ಇಂಡಿಯಾ, ಕಿರಣ್ ಬೇಡಿ, ಕಂಚನ್ ಚೌಧರಿ ಭಟ್ಟಾಚಾರ್ಯ, ವಿಮಲ್ ಮೆಹ್ರಾ, ಸೋನಿಯಾ ನಾರಂಗ್, ಜೀಜಾ ಹರಿಸಿಂಗ್ ಮಾಧವನ್, ಸಂಧ್ಯಾ ಅಂಡ್ ಸತ್ಯವತಿ IPS. ಈ ಪಟ್ಟಿಯಲ್ಲಿ ನಿನ್ನ ಹೆಸರು ಅಜರಾಮರವಾಗಿ ನಿಲ್ಬೇಕಮ್ಮ. ಒಬ್ಬ ಮಹಿಳಾ ದಕ್ಷ ಅಧಿಕಾರಿಯಾಗಿ ನಿಸ್ವಾರ್ಥ ಸೇವೆಯನ್ನ ನೀನು ಸಲ್ಲಿಸಬೇಕು. ಅದು ನೀನು ನನಗೆ ಕೊಡುವಂತಹ ದೊಡ್ಡ ದೊಡ್ಡ ಕೃತಜ್ಞತೆ. ಆಲ್ ದಿ ಬೆಸ್ಟ್. ಸೀತಮ್ಮ, ಕೊನೆಗೂ ಒಪ್ಕೊಂಡ್ರಲ್ಲ ನಿಮ್ಮ ಮನಸ್ಸು ದೊಡ್ಡದು. ನಿಮ್ಮ ಮನಸ್ಸು ಖಂಡಿತ ಇಲ್ಲ.
ಎಲ್ಲಕ್ಕಿಂತ ನಮ್ಮ ಸತ್ಯನ ಕನಸು ದೊಡ್ಡದು. ನಾವೆಲ್ಲ ಸೇರಿ ಅದನ್ನು ನನಸು ಮಾಡೋಣ. ಏ ಹುಡುಗಿ, ಕ್ಷಮಿಸ್ಬಿಡು ಆಯ್ತಾ? ಸರಿ ಹಾಗಿದ್ರೆ ನಾನಿನ್ ಬರ್ತೀನಿ. ಅಯ್ಯೋ, ಇಷ್ಟು ಬೇಗ ಹೊರಟ್ಬಿಟ್ರೆ ಹೇಗೆ? ಇದ್ದು ಊಟ ಮಾಡ್ಕೊಂಡು ಹೋಗಿ, ನಾನು ಅಡುಗೆನ ಚೆನ್ನಾಗಿ ಮಾಡ್ತೀನಿ. ನಾನು ಇಲ್ಲೇ ಇದ್ಬಿಟ್ರೆ ನಾಳೆ ನೀನ್ ಟ್ರೈನಿಂಗ್ ಹೋಗಕ್ಕೆ ಆಗಲ್ವಲ್ಲಮ್ಮ. ಇನ್ನೊಂದಿನ ಬರ್ತೀನಿ, ನೀನ್ ಯೂನಿಫಾರ್ಮ್ ಹಾಕೊಂಡಿದ್ದಾಗ ಸಲ್ಯೂಟ್ ಮಾಡಕ್ ಬರ್ತೀನಿ. ಓಕೆ. ಇನ್ನೊಂದು ವಿಷಯ, ಐ ಆಲ್ಸೋ ಲವ್ ಯು and you must love me. Love you too, amma. Thank you. Agli nan bartini. Yen darling ho hinga goitu agodella ಒಳ್ಳೇದಕ್ಕೆ ಸುಹಾಸ್.